हेलो हेलो, सर हेली नमस्ते विद्या अवरे. सर नमस्ते ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನ್ ಅಕಾಡೆಮಿ. ಇವತ್ತು ನಮ್ಮ ಜೊತೆ ಇದ್ದಾರೆ 2018-19 ಸಾಲಿನ PSI ನೇಮಕಾತಿಯಲ್ಲಿ ಮೊದಲ ಪ್ರಯತ್ನದಲ್ಲೇ 10ನೇ ರ್ಯಾಂಕ್ ಅನ್ನು ಪಡ್ಕೊಂಡು ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾಶ್ರೀ HD ಅವರು, ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಅಭಿನಂದನೆಗಳು ವಿದ್ಯಾ ಅವರೇ. ಥ್ಯಾಂಕ್ ಯು ಸರ್. ವಿದ್ಯಾ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ, ನಿಮ್ಮ ಶೈಕ್ಷಣಿಕ ಹಿನ್ನೆಲೆಯನ್ನ ಸೇರಿದಂತೆ? ಎಸ್ ಸರ್, ನನ್ನ ಹೆಸರು ವಿದ್ಯಾಶ್ರೀ HD. ನಮ್ಮೂರು ಬಂದು ಚನ್ನರಾಯಪಟ್ಟಣ, ಹಾಸನ್ ಡಿಸ್ಟಿಕ್. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ದಯಾನಂದ ಸಾಗರ್ ಕಾಲೇಜ್ ಬೆಂಗಳೂರಿನಲ್ಲಿ. ನಾನು ನನ್ನ ಸ್ಕೂಲ್ ಡೇಸ್ ನ ಚನ್ನರಾಯಪಟ್ಟಣದಲ್ಲೇ ಮಾಡಿದ್ದು. ನನ್ನ PU ಬಂದು ಮೈಸೂರಲ್ಲಿ ಮಾಡಿದೆ, ಇಂಜಿನಿಯರಿಂಗ್ ಮಾತ್ರ ಬೆಂಗಳೂರಿನಲ್ಲಿ ಮಾಡಿದೆ ಸರ್. ಥ್ಯಾಂಕ್ ಯು ವಿದ್ಯಾ ಅವರೇ. ಓಕೆ, ನೀವು ಫಸ್ಟ್ ಅಟೆಂಪ್ಟ್ ಅಲ್ಲೇ PSI ಎಕ್ಸಾಮ್ ನ ಕ್ಲಿಯರ್ ಮಾಡಿ ಸೆಲೆಕ್ಟ್ ಆಗಿದ್ದೀರಾ. ಎಸ್ ಸರ್. ತುಂಬಾ ಜನಕ್ಕೆ ಒಂದು ಆಸೆ ಇರುತ್ತೆ, ನಾನು PSI ಆಗ್ಬೇಕು ಅಂತ. ಅದ್ರ ಜೊತೆಗೆ ಫಸ್ಟ್ ಟೈಮ್ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಂತವರಿಗೆ ನೀವು ಯಾವ ರೀತಿ ಓದಿದ್ರಿ, ಮತ್ತೆ ಫಸ್ಟ್ ಅಟೆಂಪ್ಟ್ ಅಲ್ಲಿ PSI ಆಗ್ಬೇಕು ಅಂತ ಯಾರಾದ್ರೂ ಬಯಸಿದ್ರೆ ಅವರು ಯಾವ ರೀತಿ ಸಿದ್ಧತೆ ಮಾಡಬೇಕು, ಮತ್ತೆ ಎಷ್ಟು ತಿಂಗಳು ಬೇಕಾಗುತ್ತೆ, ಮತ್ತೆ ದಿವಸಕ್ಕೆ ಒಂದು ಸರಾಸರಿ ಎಷ್ಟು ಗಂಟೆ ಬೇಕಾಗುತ್ತೆ, ನೀವು ಸಿದ್ಧತೆಯನ್ನ ಮಾಡ್ತಾ ಇದನ್ನ ಅನುಭವವನ್ನ ಹಂಚಿಕೊಳ್ತಾ ಅವರಿಗೆ ಒಂದು ಮಾರ್ಗದರ್ಶನ ನೀಡಬಹುದಲ್ಲ? ಎಸ್ ಸರ್, ನಾನು ಮುಂಚೆಯಿಂದನು ಸಿವಿಲ್ ಸರ್ವಿಸ್ ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸರ್. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇಂದನು ಪ್ರಿಪರೇಷನ್ ಮಾಡಬೇಕು, ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಟೆಂಪ್ಟ್ ಕೊಡಬೇಕು ಅಂತ ತುಂಬಾ ಸಲ ಅನ್ಕೊಂಡಿದ್ದೆ. ಬಟ್ ಪ್ರಿಪರೇಷನ್ ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ, ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಯಾವುದೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲೇ ಇಲ್ಲ. ಬಟ್ ಇಂಜಿನಿಯರಿಂಗ್ 2017 ಅಲ್ಲಿ ನಾನು ಪಾಸ್ಡ್ ಔಟ್ ಆಯಿತು. ಒಂದು ಜೂನ್ ಅಲ್ಲಿ ಎಕ್ಸಾಮ್ಸ್ ಮುಗಿದ ಜುಲೈಯಿಂದ ನಾನು ಎಕ್ಸಾಮ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಾನು ಒಂದು ಗೆಜೆಟೆಡ್ ಪೋಸ್ಟ್ ತಗೋಬೇಕು ಅಂತ ಅನ್ಕೊಂಡಿದ್ರಿಂದ ಈ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಹೆಂಗ್ ಬರ್ಬೇಕು ಆ ರೀ ಅಪ್ರೋಚ್ ಮೇಲೆ ನಾನು ಎಕ್ಸಾಮ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಪಾಲಿಟಿಗೆ ಲಕ್ಷ್ಮೀಕಾಂತ್, ಜಿಯೋಗ್ರಫಿಗೆ ಜಿಸಿ ಲಿಯಾಂಗ್, ಈ ತರ ಬುಕ್ಸ್ ಅನ್ನ ಪ್ರಿಪರೇಷನ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಬಟ್ ಸರ್, ಆ ಟೈಮಲ್ಲಿ FDSTA ಕಾಲ್ ಆಗಿತ್ತು. ಆ ಟೈಮಲ್ಲಿ ನಾನು ಅದನ್ನ ಅಪ್ಲೈ ಮಾಡೋದಕ್ಕಾಗ್ಲಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೂಡ ನನಗಿರ್ಲಿಲ್ಲ. ನನ್ನ ಫ್ರೆಂಡ್ ಒಬ್ರು PSI ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ರು, ಸುಮ್ನೆ ಬರೀ ಒಂದ್ಸಲ ಅಟೆಂಪ್ಟ್ ಕೊಡು, ಚೆನ್ನಾಗಿರುತ್ತೆ, ಒಳ್ಳೆ ಪೋಸ್ಟ್ ಇದು ಅಂತ ಹೇಳಿದ್ರು, ವೇಣು ಅಂತ. ಸೊ ಅವರು ಹೇಳಿದ್ರಿಂದ ನಾನು PSI ಅಟೆಂಪ್ಟ್ ಕೊಡೋಣ, ಒಂದ್ಸಲ ಹೆಂಗಿರುತ್ತೆ ನೋಡೋಣ ಅಂತ ಅದನ್ನ ನೋಟಿಫಿಕೇಶನ್ ಆದಾಗ ನಾನು ಅಪ್ಲೈ ಮಾಡಿದೆ. 2018 ಮಾರ್ಚ್ ಅಲ್ಲಿ ನೋಟಿಫಿಕೇಶನ್ ಆಗಿತ್ತು, ಅವಾಗ ನಾನು ಅದನ್ನ ಅಪ್ಲೈ ಮಾಡಿದ್ದೆ. ಅವಾಗಿಂದ ಸ್ವಲ್ಪ ಸ್ವಲ್ಪ ಅಷ್ಟೇ ಪ್ರಿಪರೇಷನ್ ಮಾಡ್ತಿದ್ದೆ, ಅಷ್ಟು ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡ್ತಾ ಇರಲಿಲ್ಲ. ಬಟ್ ನಾನು KSCಗೆ ವೆಯ್ಟ್ ಮಾಡ್ತಾ ಇದ್ದೆ ನೋಟಿಫಿಕೇಶನ್ಗೆ, ಅದು ನೋಟಿಫಿಕೇಶನ್ ಆಗ್ಲೇ ಇಲ್ಲ. ಸ್ವಲ್ಪ ದಿನ ಆದ್ಮೇಲೆ ನನಗೆ ಒಂದು ಒಳ್ಳೆ ಜಾಬ್ ಬೇಕಾಗಿತ್ತು. ಅದು ತುಂಬಾ ದಿನ ಆಯ್ತು, ನನ್ನ ಫ್ರೆಂಡ್ಸ್ ಎಲ್ಲ ಜಾಬ್ಗೆ ಹೋಗ್ತಾ ಇದ್ರು, ನನಗೂ ಒಂದು ಜಾಬ್ ಬೇಕು, ಲೈಫ್ ಸೆಕ್ಯೂರಿಟಿ ಇರಬೇಕು ಅನ್ನೋದಕ್ಕೋಸ್ಕರ. ನಾನು ಆ ಟೈಮಲ್ಲಿ ಅಪ್ಲೈ ಮಾಡಿದ್ ಇದು ಒಂದೇ ಆಗಿರೋದ್ರಿಂದ ಅದನ್ನೇ ಹೆಂಗಿದ್ರು ನಾನು ಅಪ್ಲೈ ಮಾಡಿದೀನಿ, ಇದನ್ನೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು ಎಕ್ಸಾಮ್ಸ್ಗೆ ಒಂದು 6 months ಮುಂಚೆ ನಾನು PSI ಅಂತ ಕರೆಕ್ಟ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಅಂದ್ರೆ ಮುಂಚೆಯಿಂದನೂ ಟಚ್ ಅಲ್ಲಿ ಇದೆ, ಅಂದ್ರೆ ಬೇಸಿಕ್ ಬುಕ್ಸ್ ಅಂದ್ರೆ 6th standard ಇಂದ 10th standard ತನಕ ಬುಕ್ಸ್ ಏನಿತ್ತು ಅದನ್ನೆಲ್ಲ ಮುಂಚೆನೆ ಓದ್ಕೊಂಡಿದ್ದೆ. PSI ಪ್ರಿಪರೇಷನ್ ಒಂದಿಷ್ಟು ಕ್ವಶನ್ ಪೇಪರ್ಸ್ ತಗೊಂಡು ಅದ್ ಎಕ್ಸಾಮ್ ಹೆಂಗ್ ಬರುತ್ತೆ, ಪ್ಯಾಟರ್ನ್ ಹೆಂಗಿದೆ ಅದನ್ನೆಲ್ಲ ತಿಳ್ಕೊಳೋದಕ್ಕೆ ಶುರು ಮಾಡಿದೆ ಸರ್. ಅಂದ್ರೆ ಫಸ್ಟ್ ನಾನು ಕ್ವಶನ್ ಪೇಪರ್ಸ್ ತಗೊಂಡೆ. ಆ ಕ್ವಶನ್ ಪೇಪರ್ ನಲ್ಲಿ ಏನೇನಿದೆ ಅಂದ್ರೆ, ಒಂದು SMV ಗೋಲ್ಡ್ ಅಂತ ಒಂದ್ ಬುಕ್ ಇದೆ, 1998 ಇಂದ ಎಲ್ಲಾ ಕ್ವಶನ್ ಪೇಪರ್ಸ್ ಇತ್ತು. ಸೊ ಆ ಎಲ್ಲಾ ಕ್ವಶನ್ ಪೇಪರ್ಸ್ ತಗೊಂಡು ಅದ್ರಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಪೊಲಿಟಿಯಿಂದ ಎಷ್ಟು ಕ್ವಶನ್ಸ್ ಬರುತ್ತೆ, ಹಿಸ್ಟ್ರಿಯಿಂದ ಯಾವ ತರ ಕ್ವಶನ್ಸ್ ಬರುತ್ತೆ, ಮೆಂಟಲ್ ಎಬಿಲಿಟಿ, ಪ್ರತಿಯೊಂದು ಸಬ್ಜೆಕ್ಟ್ ಎಷ್ಟು ಕ್ವಶನ್ಸ್ ಅಂದ್ರೆ ಬೇಸಿಕ್ ಐಡಿಯಾ ಬಂತು ಅದನ್ನೆಲ್ಲ ಪ್ರಿಪರೇಷನ್ ಮಾಡಿದ್ಮೇಲೆ. ಸೊ ಅವಾಗ ನಾನು ನೆಕ್ಸ್ಟ್ ಬೇರೆ ಬುಕ್ಸ್ ನ ಓದ್ಬೇಕಾದ್ರೆ ಯಾವ ರೀತಿ ಕ್ವಶನ್ ಪೇಪರ್ ಬಂದಿತ್ತು ಅದೇ ರೀತಿ ಅಪ್ರೋಚ್ ಮಾಡ್ತಾ ಹೋದೆ ಸರ್. ಓಕೆ ವಿದ್ಯಾ ಅವರೇ, ನೀವು ಅಭ್ಯಾಸದ ಮಾಧ್ಯಮ ಕನ್ನಡ ಅಥವಾ ಇಂಗ್ಲಿಷ್ ಎರಡರಲ್ಲೂ ಓದ್ತಾ ಇದ್ದೆ ಸರ್? ಅಂದ್ರೆ ಒಂದ್ ನಾಲೆಜ್ ಅಷ್ಟೇ ಬೇಕಾಗಿದ್ರಿಂದ ಕನ್ನಡನು ಚೆನ್ನಾಗಿ ಬರ್ತಾ ಇತ್ತು, ಇಂಗ್ಲಿಷು ಚೆನ್ನಾಗಿ ಅರ್ಥ ಆಗ್ತಾ ಇದ್ರಿಂದ ಎರಡು ನಂಗೆ ಯಾವ ಮೆಟೀರಿಯಲ್ಸ್ ಯಾವ್ದ್ರಲ್ಲಿ ಸಿಗುತ್ತೆ ಅದು ಎರಡೂ ಓದ್ತಾ ಇದ್ದೆ. ಅಂದ್ರೆ ಒಂದು PSI ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಕನ್ನಡ ಮಾಧ್ಯಮದಲ್ಲೂ ಬುಕ್ಸ್ ಗಳಿದಾವೆ, ಇಂಗ್ಲಿಷ್ ಮಾಧ್ಯಮದಲ್ಲೂ ಬೇಕಾದಷ್ಟು ಪುಸ್ತಕಗಳಿದಾವೆ. ಕನ್ನಡ ಮಾಧ್ಯಮದಲ್ಲಿ ಹೆಚ್ಚು ಬುಕ್ಸ್ ಇರೋದು ಸರ್, ಇಂಗ್ಲಿಷ್ ಮಾಧ್ಯಮದಲ್ಲಿ ಕಡಿಮೆ ಇರೋದು. ಈಗ ಗೂಗಲ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಕ್ವೆಶನ್ಸ್ ಎಲ್ಲ ಓದ್ದಾಗ ನೋಡಿದಾಗ ಅದು ಮ್ಯಾಕ್ಸಿಮಮ್ ಇಂಗ್ಲಿಷ್ ನಲ್ಲೇ ಇರ್ತಾ ಇತ್ತು. ಅಥವಾ PSIಗಿಂತ ಪರ್ಟಿಕ್ಯುಲರ್ ಆ ಬುಕ್ಸ್ ಅಂತ ತಗೊಳ್ಳೋದಕ್ಕೆ ಹೋದ್ರೆ ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಇರ್ತಿತ್ತು. ಸೊ ಎರಡರಿಂದ ಕಂಫರ್ಟಬಲ್ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸ್ತಿತ್ತು ಅದನ್ನ ಓದ್ತಾ ಇದ್ದೆ ಸರ್. ಓಕೆ ವಿದ್ಯಾ ಅವರೇ, ಹಾಗಾದ್ರೆ ನೀವು 22-23 ವರ್ಷ ಅರ್ಜಿ ಹಾಕ್ದಾಗ, 22 ವರ್ಷ ಆಯ್ಕೆ ಆದಾಗ, 23 ವರ್ಷ ಮೊದಲನೇ ಪ್ರಯತ್ನದಲ್ಲೇ ಸಕ್ಸಸ್ ಆದ್ರೆ, ಒಂದ್ ವೇಳೆ
ಈಗ ಓದ್ತಾ ಇರ್ತಕ್ಕಂಥವ್ರು ಪದವಿನಲ್ಲಿ ಕೆಲವರು ಆಗ್ಬೇಕು ಅನ್ಕೊಳ್ತಾರೆ, ಈಗ ನೋಟಿಫಿಕೇಶನ್ ಆಗಿದೆ ನಾನು ಪಿ ಎಸ್ ಸಿ ಆಗ್ಬೇಕು ಅಂತ ಅನ್ಕೊಳ್ತಾರೆ, ಎಷ್ಟು ತಿಂಗಳು ಅವರು ಒಂದು ಸಿದ್ಧತೆಯನ್ನ ಮಾಡಬೇಕಾಗತ್ತೆ, ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಸಿದ್ಧತೆ ಮಾಡೋದಾದ್ರೆ? ಕರೆಕ್ಟ್ ಆಗಿ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ 6 ಮಂತ್ಸ್ ಸಾಕು ಸರ್. ಅಂದ್ರೆ ಇನ್ನ ಸ್ವಲ್ಪ ಚೆನ್ನಾಗಿ ಓದಿ ಸ್ವಲ್ಪ ಟಚ್ ಇತ್ತು ಅನ್ನೋ ಡಿಗ್ರಿ ಆಲ್ಮೋಸ್ಟ್ ಬಿ ಎ ಅವ್ರ ಅಂತ ಅನ್ಕೊಂಡ್ರೆ ಆ ಬಿ ಎ ಅವ್ರಿಗೆ ಆಲ್ಮೋಸ್ಟ್ ಹಿಸ್ಟ್ರಿ ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ. ಈ ಬಿ ಎಸ್ ಸಿ ಅಂತ ಅಂದ್ರೆ ಮೆಂಟಲ್ ಅಬಿಲಿಟಿ ಮತ್ತೆ ಸೈನ್ಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಿ ಎ ಅಂತ ಅಂದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಈ ತರದ್ರಲ್ಲೆಲ್ಲ ಸ್ವಲ್ಪ ಸ್ಟ್ರಾಂಗ್ ಬೇಸಿಕ್ಸ್ ಇದ್ದೇ ಇರುತ್ತೆ. ಒಂದ್ 4 ಮಂತ್ಸ್ ಕೂತ್ಕೊಂಡು ನೀಟ್ ಸ್ಟ್ರಾಟಜಿ ಯೂಸ್ ಮಾಡಿ ಓದಿದ್ರು ನಾನು ಮಾಡ್ಲೇಬೇಕು ಅಂತ ಓದಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಸರ್. ಓಕೆ ವಿದ್ಯಾ, ಒಂದು 6 ತಿಂಗಳಲ್ಲಿ ಎಷ್ಟು ಗಂಟೆ ಬೇಕಾಗುತ್ತೆ ಅವರೇಜ್? ಸರ್ ಜಾಸ್ತಿ ಆರ್ಸ್ ಓದೋದಕ್ಕಿಂತ ಕಡಿಮೆ ಆರ್ಸ್ ಜಾಸ್ತಿ ರಿವಿಷನ್ಸ್ ಮಾಡ್ಕೊಂಡು ಓದಿದ್ರೆ ಬೇಗ ಸಕ್ಸಸ್ ಆಗ್ಬೋದು ಅಂತ ಅನ್ಸುತ್ತೆ ಸರ್. ಅಂದ್ರೆ ಒಂದು ಕೆಲವರು ಹೇಳ್ತಾರೆ 14 hours 15 hours ಓದ್ತಾ ಇದ್ದೆ ಅಂತ, ಬಟ್ ನಾನು ಆತರ ಯಾವತ್ತು 14 hours 15 hours ಅಷ್ಟೊಂದು ಕಷ್ಟಪಟ್ಟು ಓದಿಲ್ಲ. ಅದು ಎಕ್ಸಾಮಿಗೆ ತುಂಬಾ ನಿಯರ್ ಬೈ ಇದ್ದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಮತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಓದೋದು, ಬಟ್ ಫುಲ್ 6 ತಿಂಗಳು ಒಂದು 14 ಗಂಟೆ 14-15 ಗಂಟೆ ನಾನು ಓದಿಲ್ಲ ಸರ್. ಒಂದು 8 hours ಓದ್ಕೊಂತಾ ಬಂದ್ರು ಕೆಲವೊಂದು ಟೈಮಲ್ಲಿ, ಯಾವ್ದಾದ್ರು ಅವ್ರು ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಹೋಗ್ತಾ ಇದ್ರೆ ಅವ್ರು ಮಾಡ ಏನಾದ್ರು ಟೆಸ್ಟ್ ಸೀರೀಸ್ ಇತ್ತಂದ್ರೆ, ಅಥವಾ ಇಲ್ಲಾಂದ್ರೆ ಅವ್ರಿಗೆ ತುಂಬಾ ಓದ್ಬೇಕು ಅಂತ ಇಂಟ್ರೆಸ್ಟ್ ಬಂದ್ರೆ, ಅಥವಾ ಎಕ್ಸಾಮ್ ತುಂಬಾ ಹತ್ರ ಇದ್ದಾಗ ಸ್ವಲ್ಪ ಜಾಸ್ತಿ ಆರ್ಸ್ ಓದಿದ್ರು, ನಿಮ್ ಬೇರೆ ಎಲ್ಲ ದಿನಗಳ ಆವ್ರೇಜ್ ಒಂದು 8 hours ಓದಿದ್ರು ಆರಾಮಾಗಿ ಆಗುತ್ತೆ ಸರ್. ಓಕೆ, ಒಂದು 8 ಗಂಟೆ ನಮಗೆ ಒತ್ತಡನು ಆಗಲ್ಲ ಓದ್ಲಿಕ್ಕೆ, ಒಂದು ಒಳ್ಳೆ ಆರೋಗ್ಯನು ಕಾಪಾಡಿಕೊಂಡು ಓದಬಹುದು. ಎಸ್ ಸರ್, ಖಂಡಿತವಾಗ್ಲು. ಓಕೆ ವಿದ್ಯಾ ಅವರೇ, ನೀವು ಯಾವ ರೀತಿ ಫಸ್ಟ್ ಅಟೆಂಪ್ಟ್ ಪಿ ಎಸ್ ಸಿ ಆಗ್ಬೇಕು ಅಂತ ತಿಳಿಸ್ಕೊಟ್ರೆ, ಮತ್ತೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಂತಾನೆ ಹೇಳಿದ್ರೆ, ಪಿ ಎಸ್ ಐ ನಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಮತ್ತೆ ಸಂದರ್ಶನ, 3 ಅಂತ ಇತ್ತು ನಿಮ್ಗೆ ನೇಮಕಾತಿನಲ್ಲಿ. ಈಗ ಪೇಪರ್ 1 ಮತ್ತೆ ಪೇಪರ್ 2 ಸಂದರ್ಶನ ಇಲ್ಲ. ಮೊದಲನೇ ಪತ್ರಿಕೆನಲ್ಲಿ ಪ್ರಬಂಧ, ಪ್ರಿಸೆಸ್ ರೈಟಿಂಗ್ ಮತ್ತೆ ಭಾಷಾಂತರ, ಇದಕ್ಕೆ ನೀವು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರಿ, ಮತ್ತೆ ಸಿದ್ಧತೆಯನ್ನ ಮಾಡುವಂತ ಅಭ್ಯರ್ಥಿಗಳು ಯಾವ ರೀತಿ ಪ್ರಾರಂಭ ಮಾಡಬೇಕು? ಎಸ್ ಸರ್, ಇದು ನನಗೆ ಪಿ ಎಸ್ ಐ ಅಪ್ಲೈ ಮಾಡಿದ್ರು ನನಗೆ ಅಷ್ಟೊಂದು ಪಿ ಎಸ್ ಐ ಬರೀಲೇಬೇಕು ಅನ್ನೋದು ಅಷ್ಟೊಂದು ಇರಲಿಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಿಗುರು ಕೋಚಿಂಗ್ ಸೆಂಟರ್ ಇದೆ ಚಂದ್ರಾಯಪಟ್ಟಣದಲ್ಲಿ, ಅಲ್ಲೊಂದು ವರ್ಕ್ ಶಾಪ್ ಇತ್ತು. ಅದು ಫಸ್ಟ್ ಡೇ ಒಂದು ವರ್ಕ್ ಶಾಪ್ ಸ್ಟಾರ್ಟ್, ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವರ್ಕ್ ಶಾಪ್ ಮಾಡಿದ್ರು. ಆ ವರ್ಕ್ ಶಾಪ್ ನ ನಾನು ಅಟೆಂಡ್ ಮಾಡಿದ್ದೆ. ಅವತ್ತೇ ನನಗೆ ಫಸ್ಟ್ ಪೇಪರ್ ಅಲ್ಲಿ ಏನೇನು ಇರುತ್ತೆ ಅಂತ ಗೊತ್ತಾಗಿದ್ದು ಅವತ್ತೇ ಸರ್ ನನಗೆ. ಅಂದ್ರೆ ಒಂದು ಪ್ರಬಂಧ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, 20 marks ಪ್ರಬಂಧ ಇರುತ್ತೆ, 10 marks ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್, 10 marks ಕನ್ನಡ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್, 10 marks ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಮತ್ತೆ ಆ ಪ್ರಿಸೈಸ್ ರೈಟಿಂಗ್ ಅಲ್ಲಿ ಏನೇನು ಬರೀಬೇಕು ಅಂದ್ರೆ ಒಂದು ಬಾಕ್ಸ್ ಇರುತ್ತೆ ಅನ್ನೋದು ಕೂಡ ನನಗೆ ವಿಷಯ ಗೊತ್ತಿರಲಿಲ್ಲ. ಒಂದು ಟೈಟಲ್ ಬರೀಬೇಕು, ಮತ್ತೆ ಆ ಟೈಟಲ್ ಅಲ್ಲಿ ಒಂದು 3-4 words ಅಲ್ಲಿ ಅದು ಟೈಟಲ್ ಕಂಪ್ಲೀಟ್ ಆಗ್ಬೇಕು, ಮತ್ತೆ 1/3 ಅದನ್ನ ರೆಡ್ಯೂಸ್ ಮಾಡ್ಬೇಕು. ಇವಾಗ ಒಂದು ಆ ಮನೆ ಅಂತ ಅಂದ್ರೆ ಅದು 2 words ತರ ಸ್ಪ್ಲಿಟ್ ಮಾಡಿ ಒಂದು ಆ ಒಂದು ಬಾಕ್ಸ್ ಅಲ್ಲಿ ಆ ಬರೀಬೇಕು, ಇನ್ನೊಂದು ಬಾಕ್ಸ್ ಅಲ್ಲಿ ಮನೆ ಬರೀಬೇಕು. ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗಿದೆ ನನಗೆ ಅವತ್ತು. ಸೊ ನಾನು ಅಂದ್ರೆ ಒಂದು ಬೇಸಿಕ್ ಐಡಿಯಾ ಅವತ್ತು ನನಗೆ ಬಂತು, ಫಸ್ಟ್ ಪೇಪರ್ ಅಂದ್ರೆ ಏನಿದೆ, ಹೆಂಗ್ ಯಾವ ತರ ಇದೆ, ಯಾವ ತರ ಅಪ್ರೋಚ್ ಮಾಡ್ಬೇಕು, ಯಾರೊಬ್ರು ಮೆಂಟರ್ ಇದ್ರೆ ಅಥವಾ ಸೀನಿಯರ್ಸ್ ಇದ್ರೆ ಅಥವಾ ಯಾರಾದ್ರೂ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡೋರು ಇದ್ರೆ ಒಂದು ದಿನ ಯಾರ ಹತ್ರ ಹೇಳಿಸ್ಕೊಂಡ್ರೆ ಹಿಂಗ್ ಹಿಂಗ್ ಬರೀಬೇಕು ಅನ್ನೋದನ್ನ ನೀಟಾಗಿ ಅರ್ಥ ಆಗ್ಬಿಡುತ್ತೆ ಸರ್. ಫಸ್ಟ್ ಪೇಪರ್ ಅದೊಂಥರ ಮ್ಯಾಥ್ಸ್ ಟೈಪ್, ಅದೊಂದು ಸ್ಟ್ರಾಟಜಿ ಅರ್ಥ ಮಾಡ್ಕೊಂಡ್ರೆ ಸಾಕು, ತೀರಾ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಪೇಪರ್ ಓದ್ತಾ ಓದ್ತಾ ನಮ್ಗೆ ನಾಲೆಜ್ ಗೈನ್ ಆಗ್ತಾ ಇರುತ್ತೆ, ಆಗ ನಾವ್ ಏನ್ ನಾಲೆಜ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಫಸ್ಟ್ ಪೇಪರ್ ಅಲ್ಲಿ ಬರೀಬಹುದು. ಮತ್ತೆ ನನ್ಗೆ ಎಕ್ಸಾಮಿಗೆ ಒಂದು 15 days ಇರೋ ತರ ನಾನು ಫಸ್ಟ್ ಪೇಪರ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ಸರ್. ಅದಕ್ಕಿಂತ ಮುಂಚೆ ನಾನು ಯಾವುದೇ ರೀತಿ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ, ಅಂದ್ರೆ ಸ್ವಲ್ಪ ಸ್ವಲ್ಪ ಓದ್ಕೊಂತಾ ಇದ್ದೆ, ಬಟ್ ತೀರಾ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. 15 days ಮುಂಚೆ ನಾನು ಕನ್ನಡದಲ್ಲಿ ಪ್ರಬಂಧ ಬರೀಬೇಕು ಅಂತ ಡಿಸೈಡ್ ಮಾಡಿ ಒಂದು 15 topics ನ ಚೂಸ್ ಮಾಡ್ಕೊಂಡೆ. ಕರೆಂಟ್ ಅಫೇರ್ಸ್ ಮತ್ತೆ ಕೆಲವೊಂದು ಟ್ರೆಡಿಷನಲ್ ಟಾಪಿಕ್ಸ್ ಎಲ್ಲ ಕ್ವಶನ್ ಪೇಪರ್ ಓದಿದ ನಂತರ ಆ 15 topics ಕ್ಲೀನ್ ಆಗಿ ಒಂದೊಂದು ಟಾಪಿಕ್ ಮೇಲೆ ಒಂದು ತುಂಬಾ ಓದಿ, ಒಂದು 4-5 essays ಬೇರೆಯವರು ಬರ್ದಿರೋದು ನೋಡಿ, ಮತ್ತೆ ಗೂಗಲ್ ಎಲ್ಲ ಸರ್ಚ್ ಮಾಡಿ ಅದು ಒಳ್ಳೊಳ್ಳೆ ಕೋರ್ಸ್ ನ ಕಲೆಕ್ಟ್ ಮಾಡಿ ನಂದೇ ಒಂದು ಎಸ್ಸೇನ ನಾನು ಪ್ರಿಪರೇಷನ್ ಮಾಡ್ಕೊಂಡೆ. ಒಂದು ವೈಟ್ ಶೀಟ್ಸ್ ಅಲ್ಲಿ ಒಂದು 4-4 pages ಅಷ್ಟು ಪ್ರಿಪೇರ್ ಮಾಡ್ಕೊಂಡೆ. ಅದು 15 essays ಬರ್ಬೇಕು ಅನ್ನೋದ ಯಾವುದೇ ಇಲ್ಲ ಸರ್, ಅಂದ್ರೆ ಇದ್ರಲ್ಲೇ ಬರುತ್ತೆ ಅಂತ ಗ್ಯಾರಂಟಿ ಅದು ಇಟ್ಕೊಳ್ಳೋ ಹಾಗಿಲ್ಲ. ಬಟ್ ಆ 15 essays ನಮಗೆ ಬಂದಿರೋ ನಾಲೆಜ್ ನ ಯೂಸ್ ಮಾಡಿಕೊಂಡು ನಾವು ಯಾವುದೇ ರೀತಿ ಎಸ್ಸೆ ಕೊಟ್ಟರು ನಾವು ಬರೆಯೋ ಅಷ್ಟು ಶಕ್ತಿ ನಮ್ಗಿರುತ್ತೆ ಸರ್, ಅದಷ್ಟು ಪ್ರಿಪರೇಷನ್ ಮಾಡಿದ್ರೆ ನಾವು. ಓಕೆ ವಿದ್ಯಾ ಅವರೇ, ಆಮೇಲೆ ಸರ್ ಎಕ್ಸಾಮ್ ಅಲ್ಲಿ ನಾನು ಯಾವ ತರ ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಟೈಮ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಯೂಶ್ವಲಿ ನಾನು ಸಂಜೆ ಮೇಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೆಕೆಂಡ್ ಅಂದ್ರೆ ಫಸ್ಟ್ ಪೇಪರ್ಗೆ, ಅಂದ್ರೆ ಒಂದು 7:00 ಹಂಗೆ ನಾನು ಬರೆಯೋದೆಲ್ಲ ಏನಿದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದನ್ನ ಇಷ್ಟು ಟೈಮ್ ಅಂತ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಎಕ್ಸಾಮ್ ದಿನ ನಾನು ಏನ್ ಮಾಡ್ದೆ ಅಂದ್ರೆ ಉಲ್ಟಾ ಬಂದೆ. ಅಂದ್ರೆ ಫಸ್ಟ್ ಪ್ರಿಸೈಸ್ ರೈಟಿಂಗ್ ಬರ್ದೆ,
ಆಮೇಲೆ ಟ್ರಾನ್ಸ್ಲೇಷನ್ಸ್ ಬರ್ದೆ, ಆಮೇಲೆ ಕೊನೆ ಟೈಮ್ ಉಳ್ಕೊಂಡಿದ್ರಲ್ಲಿ ನಾನು ಪ್ರಬಂಧ ಬರ್ದೆ. ಏನಕ್ಕೆ ಆ ತರ ಮಾಡ್ದೆ ಅಂತ ಅಂದ್ರೆ, ಪ್ರಬಂಧ ನಾವು ಜಾಸ್ತಿ ಟೈಮ್ ಇದ್ರೆ 6 pages ಬೇಕಾದ್ರೂ ಬರೀಬಹುದು, ಸ್ವಲ್ಪ ಜಾಸ್ತಿ ಬರೀಬಹುದು. ಇಲ್ಲ ಕಡಿಮೆ ಟೈಮ್ ಉಳ್ಕೊಂತು ಅಂತಂದ್ರೆ ನಾವು ಒಂದು 4 pages ಅಲ್ಲಿ ಕಂಪ್ಲೀಟ್. ಬಟ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಪ್ರಿಸೈಸ್ ರೀಡಿಂಗ್ ಆಗಿರ್ಬೋದು, ಆ ತರ ನಾವು ಮಾಡೋದಕ್ಕೆ ಆಗೋದಿಲ್ಲ. ಆ ತರ ನಾನು ಇಷ್ಟು ಒಂದು 20-30 minutes ಅಂತ ಇಟ್ಕೊಂಡು ಇಷ್ಟರಲ್ಲಿ ನಾನು ಪ್ರಿಸೈಸ್ ರೇಟಿಂಗು ಮತ್ತೆ ಟ್ರಾನ್ಸ್ಲೇಷನ್ ಎರಡನ್ನು ಮುಗಿಸ್ಬೇಕು, ನಾನು ಮಿಕ್ಕಿದ ಟೈಮ್ ನಲ್ಲಿ ನಾನು ಪ್ರಬಂಧ ಬರೆದು ಮುಗಿಸ್ಬೇಕು. ಈ ತರ ನಾನು ಫಸ್ಟ್ ಡೇನೆ ಡಿಸೈಡ್ ಮಾಡ್ಕೊಂಡು ಹೋಗಿರೋದ್ರಿಂದ ನನಗೆ ಯಾವುದು ಟೈಮ್ ಪ್ರಾಬ್ಲಮ್ ಅಲ್ಲಿ ಆಗ್ಲಿಲ್ಲ. ಎಕ್ಸಾಮ್ ಹಾಲ್ ಅಲ್ಲಿ? ಎಸ್ ಸರ್, ಎಕ್ಸಾಮ್ ಹಾಲ್ ನಲ್ಲಿ. ವಿದ್ಯಾವ್ರೆ, ಇಲ್ಲಿ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಬಂಧವನ್ನ ಒಂದು ಸೂಚನೆ ಇರುತ್ತೆ 600 ಮಿತಿಯ ಒಳಗಡೆ ಬರಿಬೇಕು ಅಂತ. ಎಸ್ ಸರ್. ಮತ್ತೆ ಅದಕ್ಕಿಂತ ಹೆಚ್ಚು ಬರೆದ್ರೆ ಅಂಕಗಳನ್ನ ಕಳೆಯಲಾಗುತ್ತದೆ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಸೂಚನೆ ಇರುತ್ತೆ. ಎಸ್ ಸರ್. ತುಂಬಾ ಜನ ಕೇಳ್ತಾರೆ 600 word ನ ಹೇಗೆ ಕೌಂಟ್ ಮಾಡ್ಕೊಳೋದು ಅಂತ. ಅದ್ರ ಬಗ್ಗೆ ಸ್ವಲ್ಪ ಒಂದು ಎಷ್ಟು ಪುಟ ಬರೆದ್ರೆ ಸಿಕ್ಸ್, ಅಂದ್ರೆ ಒಬ್ರು ಹ್ಯಾಂಡ್ ರೈಟಿಂಗು ಇನ್ನೊಬ್ರು ಚೇಂಜ್ ಇರುತ್ತೆ. ಎಸ್ ಸರ್. ನೀವ್ ಯಾವ ತರ ಮಾಡ್ಕೊಂಡಿದ್ರಿ ಒಂದ್ 600 ಬರಬೇಕು? ನಾನು 5 pages ಬರೀಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ಸರ್. ಅಂದ್ರೆ ಅಲ್ಲಿ ಪಿ ಎಸ್ ಎ ಎಕ್ಸಾಮ್ ಬುಕ್ಲೆಟ್ ಅಕಸ್ಮಾತ್ ಯಾರಾದ್ರು ಬರ್ದಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಚಿಕ್ಕ ಚಿಕ್ಕದಾಗಿರುತ್ತೆ. ಅದ್ರಲ್ಲಿ ಅಟ್ಲೀಸ್ಟ್ ಒಂದು 5 pages ಆದ್ರೂ ಬರೀಬೇಕು ಅಂತ ಡಿಸೈಡ್ ಮಾಡಿದೆ. 600 ಒಂದು 20 word ಕಡಿಮೆ ಆದ್ರೆ ಅಥವಾ 600-20 word ಜಾಸ್ತಿ ಆದ್ರೆ ಅದೇನು ಮ್ಯಾಟರ್ ಆಗೋದಿಲ್ಲ. ಏನಂದ್ರೆ ನಮ್ದು ಏನಿರುತ್ತೆ ಅದನ್ನ ನೀಟಾಗಿ ಸ್ಟ್ರಾಟಜಿ ಯೂಸ್ ಮಾಡಿ, ಅಂದ್ರೆ ಫಸ್ಟ್ ಒಂದು ಕೋಟ್ ಇಂದ ಆಮೇಲೆ ಇಂಟ್ರೊಡಕ್ಷನ್ 3-4 lines, ಅದ್ರ ಮಧ್ಯೆ ಒಂದು ಮೈಂಡ್ ಮ್ಯಾಪ್ ಹಾಕಿ, ಈ ತರ ಒಂದು ನೀಟ್ನೆಸ್ ಆಗಿ ಒಂದು ಎಸ್ಎನ್ ನೀಟಾಗಿ ಬರೋದ್ರೆ ಅಷ್ಟೇ ಸಾಕು ಸರ್, ಒಳ್ಳೆ ಸ್ಕೋರ್ ಆಗುತ್ತೆ. ಕನ್ನಡ ಮಾಧ್ಯಮದಲ್ಲೇ ಬರ್ದಿದಲ್ವ ಪ್ರಬಂಧ? ಎಸ್ ಎಸ್ ಸರ್, ಕನ್ನಡದಲ್ಲೇ ಬರ್ತಿತ್ತು. ಯಾವ ಪ್ರಬಂಧ ಅಂತ ಏನಾದ್ರು ನೆನಪಿದ್ರೆ ನೀವು ಬರ್ತೀವಿ ಸರ್? ಇಂಟರ್ನಲ್ ಅಫೇರ್ಸ್ ಮತ್ತೆ ಎಕ್ಸ್ಟರ್ನಲ್ ಅಫೇರ್ಸ್ ಡಿಫ್ರೆನ್ಸ್ ಅಂತ ಅಂದ್ರೆ, ಇಂಟರ್ನಲ್ ಅಫೇರ್ಸ್ ಆರ್ ಮೋರ್ ಡೇಂಜರಸ್ ಕಂಪೇರ್ ಟು ದಟ್ ಆಫ್ ದ ಎಕ್ಸ್ಟರ್ನಲ್ ಅಫೇರ್ಸ್, ಆ ತರ ಒಂದು ಕ್ವಶನ್ ಇತ್ತು ಸರ್. ಓಕೆ, ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರ ವಿದ್ಯಾವ್ರೆ? ಇಲ್ಲ ಸರ್, ಅಂದ್ರೆ ನಾನು ಒಂದು 15 essays ಮುಂಚೆ ಹೇಳ್ದಾಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬಟ್ ಆ ಯಾವುದೇ ಎಸ್ಸೆಗಳಲ್ಲಿ ಬಂದಿರ್ಲಿಲ್ಲ, ಅದು ನಾನು ಚೂಸ್ ಮಾಡಿದ ಯಾವ ಟಾಪಿಕ್ ಅದ್ರಲ್ಲಿ ಬಂದಿರ್ಲಿಲ್ಲ. ಬಟ್ ಇಂಟರ್ನಲ್ ಅಫೇರ್ಸ್ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಏನೇನು ನಡೀತಿದೆ ನಮ್ಮ ದೇಶದಲ್ಲಿ. ಈಗ ನಕ್ಸಲಿಸಂ ಆಗಿರ್ಬೋದು, ಮಾವೋಯಿಸಂ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಇವೆಲ್ಲ ಇಂಟರ್ನಲ್ ಅಫೇರ್ಸ್. ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡೇ ಇರ್ತೀವಿ. ಓಕೆ, ಹಂಗಾಗಿ ನಾ ಅದನ್ನ ಓನಾಗೆ ಬರ್ದೆ ಸರ್. ಓಕೆ ವಿದ್ಯಾವ್ರೆ, ಪ್ರಬಂಧ ತಿಳಿಸ್ಕೊಟ್ರಿ, ಪ್ರಿಸೈಸ್ ರೈಟಿಂಗ್ ಸಂಕ್ಷಿಪ್ತ ಲೇಖನದ ಬಗ್ಗೆ ಸಿದ್ಧತೆ ಹೇಗಿತ್ತು ಮತ್ತೆ ಹೇಗೆ ಎಕ್ಸಾಮ್ ಅಲ್ಲಿ ಬರ್ತೀವಿ? ಸರ್, ನಾನು ಮುಂಚೆನೆ ಹೇಳಿದಾಗ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ, ಅದರಲ್ಲಿ ನನಗೆ ಪ್ರಿಸೈಸ್ ರೀಟಿಂಗ್ ಕಂಪ್ಲೀಟ್ ಐಡಿಯಾ ಬಂತು. ಒಂದು 15 minutes ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಎಲ್ಲ ಗೊತ್ತಾಯ್ತು. ಸೊ ಹಾಗಾಗಿ ಒಂದು ಓಲ್ಡ್ ಕ್ವಶನ್ ಪೇಪರ್ಸ್ ನ ಇಟ್ಕೊಂಡು ನಾನು ಒಂದು 5-6 ಪ್ರಾಕ್ಟೀಸ್ ಮಾಡಿದೆ ಸರ್. ಪ್ರಾಕ್ಟೀಸ್ ಮಾಡಿ ಅದು ಆನ್ಸರ್ಸ್ ಅದ್ರೊಳಗಡೆನೆ ಇತ್ತು. ಹಂಗಾಗಿ ನನ್ನ ಆನ್ಸರ್ಗೂ ಮತ್ತೆ ಅಲ್ಲಿ ಬುಕ್ ಅಲ್ಲಿ ಇದ್ದಿದ್ದ ಆನ್ಸರ್ಗೂ ಏನ್ ಡಿಫ್ರೆನ್ಸ್ ಇದೆ, ಎಷ್ಟು ವರ್ಡ್ಸ್ ಜಾಸ್ತಿ ಆಗಿದೆ, ಎಷ್ಟು ಕಡಿಮೆ ಮಾಡ್ಕೋಬೇಕು, ಇದನ್ನೆಲ್ಲ ನಾನು ಕಂಪೇರ್ ಮಾಡ್ಕೊಂಡು ನನ್ನ ಮಿಸ್ಟೇಕ್ಸ್ ನಾನು ಅಲ್ಲೇ ತಿದ್ಕೊಂಡೆ ಸರ್. ನಾನು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 precise ರೇಟಿಂಗ್ ನಾನು ಪ್ರಾಕ್ಟೀಸ್ ಮಾಡಿರ್ಬೋದು, ಅದಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಸರ್. ಓಕೆ, ಭಾಷಾಂತರ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ಕನ್ನಡಕ್ಕೆ? ಎಸ್ ಸರ್, ಅಂದ್ರೆ ಭಾಷಾಂತರ ನನಗೆ ಕನ್ನಡನೂ ಸ್ವಲ್ಪ ಚೆನ್ನಾಗೇ ಬರ್ತಾ ಇತ್ತು, ನನ್ನ ಮದರ್ ಟಂಗ್ ಕನ್ನಡನೇ ಆಗಿರೋದ್ರಿಂದ. ಮತ್ತೆ ನನ್ನ ಬ್ಯಾಕ್ ಗ್ರೌಂಡ್ ಇಂಜಿನಿಯರಿಂಗ್ ಆಗಿರೋದ್ರಿಂದ ಮತ್ತೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋದ್ರಿಂದ ನನ್ನ ಇಂಗ್ಲಿಷ್ ಏನ್ ಅಂತ ಟಫ್ ಏನಾಗಿಲ್ಲ. ಸೊ ನನ್ಗೆ ಏನ್ ಅಂತಂದ್ರೆ ಒಂಚೂರು ಪ್ರಾಕ್ಟೀಸ್ ಬೇಕು, ಯಾವುದೇ ಎಷ್ಟೇ ಏನೇ ಗೊತ್ತಿದ್ರು ಒಂದು ವಿತೌಟ್ ಪ್ರಾಕ್ಟೀಸ್ ನಾವ್ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಒಂದು ಅದೇ ಕ್ವಶನ್ ಪೇಪರ್ಸ್ ನ ಇಟ್ಕೊಂಡು ಒಂದು ಕನ್ನಡ ಟ್ರಾನ್ಸ್ಲೇಷನ್ ಒಂದು 4, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಒಂದು 4 ಇಟ್ಕೊಂಡು ಎರಡನ್ನೂ ಟ್ರಾನ್ಸ್ಲೇಟ್ ಮಾಡಿ ನಾನು ಚೆಕ್ ಮಾಡ್ಕೊಂಡೆ, ನನಗೆ ನಾನೇ ಕರೆಕ್ಷನ್ಸ್ ಮಾಡ್ಕೊಂಡೆ ಸರ್, ಅಷ್ಟು ನಾನು ಪ್ರಾಕ್ಟೀಸ್ ಮಾಡಿದ್ದು. ಓಕೆ ವಿದ್ಯಾವ್ರೆ, ಸಿದ್ಧತೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ 90 minutes ಇರುತ್ತೆ ಪೇಪರ್ ಒಂದ್ಗೆ. ನೀವೇನಾದ್ರು ಪ್ರಬಂಧಕ್ಕೆ ಇಷ್ಟು, ಪ್ರಿಸೆಸ್ ಗೆ ಇಷ್ಟು, ಮತ್ತೆ ಭಾಷಾಂತರಕ್ಕೆ ಇಷ್ಟು ಅಂತ ಏನಾದ್ರು ಫಿಕ್ಸ್ ಮಾಡ್ಕೊಂಡು ಬರದ್ರ? ಎಸ್ ಸರ್, ಅದು ನಾನು ಮುಂಚೆನೆ ನಾನು ಫಿಕ್ಸ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ ಸರ್. ಅಂದ್ರೆ 30 ನಿಮಿಷದಲ್ಲಿ ಪ್ರಿಸೈಸ್ ರೈಟಿಂಗು ಟ್ರಾನ್ಸ್ಲೇಷನ್ಸ್ ಮುಗಿಸ್ಬೇಕು, ಇನ್ 1 hour ಅಂದ್ರೆ ಒಂದು 45 minutes ನಾವ್ ಎಸ್ಸೆಗ್ ತಗೋಬೇಕು, ಇನ್ 15 minutes ಹಂಗೆ ವೇಸ್ಟ್ ಆಗ್ಬೋದು. ಅಂದ್ರೆ ಅದನ್ನ ಪ್ರಬಂಧ ಚೂಸ್ ಮಾಡಕ್ಕಾಗಿರ್ಬೋದು, ಅಥವಾ ಮಧ್ಯದಲ್ಲಿ ನಾವ್ ಅನ್ಕೊಂಡಿದ್ದ ಟೈಮಲ್ಲಿ ಎಲ್ಲ ಮುಗಿಯೋದಿಲ್ಲ, ಆ ತರ ಆಗಿರ್ಬೋದು. ಆತರ ಮೆಂಟಲಿ ನಾನು ಫಿಕ್ಸ್ ಆಗೋಗಿದ್ದೆ ಎಕ್ಸಾಮ್ಗಿಂತ ಮುಂಚೆನೆ. ಸೊ ನಾನು ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಾನು ಫಸ್ಟ್ ಪ್ರಬಂಧ ನೋಡಿದೆ, ಒಂದು 5 topics ಓದ್ದೆ, ನನಗೆ ಕಂಫರ್ಟಬಲ್ ಆಗಿರೋ ಒಂದು ಚೂಸ್ ಮಾಡಿದೆ. ಆಮೇಲೆ ಮುಂಚೆನೆ ಮೈಂಡ್ ಅಲ್ಲಿ ಸೆಟ್ ಆಗಿದ್ರಿಂದ ನಾನು ಲಾಸ್ಟ್ ಪ್ರಬಂಧ ಬರೀಬೇಕಂತ ಫಸ್ಟ್ ಪ್ರಿಸೈಸ್ ರೈಟಿಂಗ್ ಬರ್ದೆ. 30 ನಿಮಿಷದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಅದಾಗ್ಲಿಲ್ಲ. ಒಂದು 45 minutes ನನಗೆ ಈ ಮೂರನ್ನು ಅಂದ್ರೆ ಟ್ರಾನ್ಸ್ಲೇಷನ್ ಆಗಿದ್ದು ಪ್ರಿಸೈಸ್ ಎಲ್ಲಾನು ಕಂಪ್ಲೀಟ್ ಮಾಡೋದಕ್ಕೆ ತಗೊಂಡೆ, ಇನ್ನು 45 minutes ಅಲ್ಲಿ ನಾನು ಪ್ರಬಂಧ ಬರ್ದೆ ಸರ್. ಓಕೆ ವಿದ್ಯಾ ಅವರೇ, ಪತ್ರಿಕೆ 1 ಬಗ್ಗೆ ನೀವು ತಿಳಿಸ್ಕೊಟ್ರಿ, ಪತ್ರಿಕೆ 2 ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು, 100 questions 150 marks ಇರುತ್ತೆ, ಮತ್ತೆ ಅದಕ್ಕೆ ನಕಾರಾತ್ಮಕ ಅಂಕ ಇರುತ್ತೆ.
ಹೇಗೆ ಸಿದ್ಧತೆಯನ್ನ ಮಾಡಬೇಕು ಅಥವಾ ನಿಮ್ಮ ಅನುಭವ ನೀವು ಹೇಗೆ ಸಿದ್ಧತೆ ಮಾಡಿದ್ರಿ ಮತ್ತೆ ಅಭ್ಯರ್ಥಿಗಳು ಹೇಗೆ ಮಾಡಬೇಕು ಆ ನಂತರದಲ್ಲಿ ಯಾವ್ದಾದ್ರು ಒಂದು ವಿಚಾರವನ್ನ ನೀವು ತಗೊಂಡು ಅಂದ್ರೆ ಒಂದು 10 ಟಾಪಿಕ್ಸ್ ಬರುತ್ತಲ್ಲ ಸಬ್ಜೆಕ್ಟ್ಸ್ ಅದ್ರಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಸಬ್ಜೆಕ್ಟ್ ನ ತಗೊಂಡು ಯಾವ ತರ ಸಿದ್ಧತೆ ಮಾಡ್ತಾ ಇದ್ರಿ ಯಾವ ತರ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀರಾ ಎಸ್ ಸರ್ ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಫಸ್ಟ್ ಕ್ವಶನ್ ಪೇಪರ್ ನ ತಗೊಂಡೆ ಅದ್ರ ಪ್ಯಾಟರ್ನ್ ನನಗೆ ಗೊತ್ತಾಯ್ತು ಅಂದ್ರೆ ಯಾವುದೇ ಎಕ್ಸಾಮ್ ನ ಪ್ರಿಪರೇಷನ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಸಿಲೆಬಸ್ ಒಂದೇ ಇರ್ಬೋದು ಬಟ್ ಅವಕ್ಕೆ ಒಂದೊಂದು ಎಕ್ಸಾಮ್ಗೆ ಒಂದೊಂದು ಸ್ಪೆಸಿಫಿಕ್ ಪ್ಯಾಟರ್ನ್ ಅಂತ ಇರುತ್ತೆ ಆ ಸ್ಪೆಸಿಫಿಕ್ ಪ್ಯಾಟರ್ನ್ ನಾವು ತಿಳ್ಕೊಬೇಕಾಗುತ್ತೆ ಸರ್ ಅದಕ್ಕೆ ಫಸ್ಟ್ ನಾವು ಕ್ವಶನ್ ಪೇಪರ್ಸ್ ನೋಡ್ಬೇಕು ಅಟ್ ಲೀಸ್ಟ್ ಅದ್ರ ಟಾಪಿಕ್ ಅರ್ಥ ಆಗುತ್ತೋ ಅರ್ಥ ಆಗ್ಲಿಲ್ವೋ ಆ ಟಾಪಿಕ್ಸ್ ಯಾವ ಟಾಪಿಕ್ಸ್ ಬಂದಿದೆ ಯಾವ್ದಕ್ಕೆ ನಾವು ಯಾವ ಒಂದು ಸ್ಪೆಸಿಫಿಕ್ ಟಾಪಿಕ್ ಗೆ ಎಷ್ಟು ನಾವು ಮಾನ್ಯತೆ ಕೊಡಬೇಕು ಅದನ್ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಸೊ ಹಂಗಾಗಿ ನಾನು ಫಸ್ಟ್ ಕ್ವಶನ್ ಪೇಪರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ ಒಂದು ಅಟ್ಲೀಸ್ಟ್ ಒಂದು 15-20 ಕ್ವಶನ್ ಪೇಪರ್ಸ್ ನ ಫಸ್ಟ್ ಪ್ರಾಕ್ಟೀಸ್ ಮಾಡಿದೆ ಅದು ವಿತ್ ಎಕ್ಸ್ಪ್ಲನೇಷನ್ ಇತ್ತು ಹಂಗಾಗಿ ಈಗ ಒಂದು ಯಾವುದೋ ಒಂದು ಕ್ವಶನ್ ಪೇಪರ್ ಓದ್ಬೇಕಾದ್ರೆ ನಾವು ಒಂದು ಕ್ವಶನ್ ಆನ್ಸರ್ ಆ ರೀತಿಯಾಗಿ ನಾವು ಓದ್ಕೊಂಡು ಹೋಗ್ಬಾರ್ದು ವಿತ್ ಎಕ್ಸ್ಪ್ಲನೇಷನ್ 4 ಆಪ್ಷನ್ಸ್ ಎಕ್ಸ್ಪ್ಲನೇಷನ್ ಯಾವ ಬುಕ್ ಅಲ್ಲಿ ಇರುತ್ತೆ ಅಂತ ಬುಕ್ ನ ಒಂದು ಚೂಸ್ ಮಾಡ್ಕೊಂಡು ನೀಟಾಗಿ ಓದ್ಕೋಬೇಕು ಅವಾಗ ನಮ್ದು ಆಲ್ಮೋಸ್ಟ್ ಒಂದು 30% ನಾವು ಕಂಪ್ಲೀಟ್ ಮಾಡಿದ್ವಿ 30% ನಾವು ಪಿ ಎಸ್ ಐಗೆ ಹತ್ರವಾಗಿದ್ದೀವಿ ಅಂತ ಅರ್ಥ ಆಗುತ್ತೆ ಇನ್ನು ಮಿಕ್ಕಿದ್ದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಪಾಲಿಟಿ ತಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಹೇಗೆ ಓದ್ದೆ ಅಂತ ಆ ಪಾಲಿಟಿ ನಾವು ತಗೊಂಡ್ರೆ ಈಗ ಆರ್ಟಿಕಲ್ಸ್ ಕೇಳ್ತಾರೆ ಹಂಗಂತ ಇರೋ ಎಲ್ಲಾ ಆರ್ಟಿಕಲ್ಸ್ ನಾವು ಓದ್ಕೊಂಡು ಕುತ್ಕೊಂಡ್ರೆ ನಾವು ನಮ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕ್ರಾಸ್ ಆದ್ರೂ ನಾವು ಅಷ್ಟು ನೆನ್ಪಿಟ್ಕೊಳಕ್ ಸಾಧ್ಯನೋ ಸಾಧ್ಯ ಇಲ್ವೋ ನನಗೆ ಗೊತ್ತಿಲ್ಲ ಮತ್ತೆ ಎಲ್ಲಾ ಅಮೆಂಡ್ಮೆಂಟ್ಸ್ ನಾವು ಓದ್ಕೊಂಡು ಕುತ್ಕೊಂಡ್ರೆ ಆಗೋದು ಇಲ್ಲ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಪಾರ್ಟ್ಸ್ ಶೆಡ್ಯೂಲ್ಸ್ ಇವನ್ನೆಲ್ಲ ಒಂದಿಷ್ಟು ಲಿಸ್ಟ್ ಮಾಡ್ಕೋಬೇಕು ನಾವು ಕ್ವಶನ್ ಪೇಪರ್ ಓದ್ ತಕ್ಷಣ ನಮಗೆ ಗೊತ್ತಾಗುತ್ತೆ ನಾವು ಯಾವ್ದನ್ನ ನೆಗ್ಲೆಕ್ಟ್ ಮಾಡ್ಬೋದು ಯಾವ್ದನ್ನ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಯಾವ ಟಾಪಿಕ್ ಮೇಲೆ ನಾವು ಕ್ವಶನ್ ಪೇಪರ್ ಗೊತ್ತಾಗುತ್ತೆ ಅದನ್ನ ಒಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಲಿಸ್ಟ್ ಮಾಡ್ಕೊಂಡು ಶೆಡ್ಯೂಲ್ಸ್ ಆಗಿರ್ಬೋದು ಮತ್ತೆ ಪಾರ್ಟ್ಸ್ ಆಗಿರ್ಬೋದು ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಎವ್ರಿ ಡೇ ಓದ್ಬೇಕು ಸರ್ ಯಾಕೆಂದ್ರೆ ಅದರಿಂದ ಅಟ್ಲೀಸ್ಟ್ 1-2-3 ಕ್ವಶನ್ಸ್ ಬಂದೇ ಬರ್ತಾ ಇತ್ತು ನಾವು ಓಲ್ಡ್ ಕ್ವಶನ್ ಪೇಪರ್ಸ್ ನ ಓದಿದಾಗ ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಮಂತ್ರ ಹೇಳೋ ತರ ಅದನ್ನ ಆರ್ಟಿಕಲ್ಸ್ ಅದನ್ನೆಲ್ಲ ಓದ್ಬೇಕು ಇವಾಗ ಡೇಟ್ ಅಂಡ್ ಇವೆಂಟ್ಸ್ ಆಗಿರ್ಬೋದು ಕೆಲವೊಂದು ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಕೇಳ್ತಾರೆ ಈ ತರ ಸ್ಪೆಸಿಫಿಕ್ ಟಾಪಿಕ್ಸ್ ನ ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡ್ರು ಲಿಸ್ಟ್ ಮಾಡ್ಕೊಂಡು ಒಂದು ಸುಮ್ಮನೆ ಒಂದು ವೈಟ್ ಪೇಜ್ ಮತ್ತೆ ಒಂದು ಪೆನ್ ಬೇರೆ ಏನು ಇಟ್ಕೋಬಾರ್ದು ಪ್ರತಿ ದಿನ ಅದನ್ನ ಬರೀತಾ ಇರ್ಬೇಕು ಅವಾಗ ಕನ್ಫ್ಯೂಸ್ ಆಗೋದು ಮರ್ತೋಗೋದು ಆ ತರದ ಚಾನ್ಸೇ ಇರೋದಿಲ್ಲ ಅದರಿಂದಾನೇ ಒಂದು ಒಂದು 15-20 ಕ್ವಶನ್ಸ್ ಅದರಿಂದಾನೇ ಬಂದ್ಬಿಡುತ್ತೆ ನಾವು ಒಂದಿಷ್ಟು ಟಾಪಿಕ್ಸ್ ನ ಚೂಸ್ ಮಾಡ್ಕೊಂಡು ಮಾಡ್ಕೊಂತ ಹೋದ್ರೆ ಕೆಲವೊಂದು ಆರ್ಟಿಕಲ್ಸ್ ಪಾಲಿಟಿ ಅಂತ ತಗೊಂಡ್ರೆ ಕೆಲವೊಂದು ಆರ್ಟಿಕಲ್ಸ್ ಲೈಕ್ ಪ್ರೆಸಿಡೆಂಟ್ ಆಗಿರ್ಬೋದು ಮತ್ತೆ ಚೀಫ್ ಮಿನಿಸ್ಟರು ಮತ್ತೆ ಗವರ್ನರ್ ಈ ತರ ಆರ್ಟಿಕಲ್ಸ್ ತುಂಬಾ ಫೇಮಸ್ ರಿಪೀಟೆಡ್ ಆಗಿ ಬರ್ತಾನೆ ಇರುತ್ತೆ ಆಮೇಲೆ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಬರುತ್ತೆ ಈಗ ಫಂಡಮೆಂಟಲ್ ಡ್ಯೂಟೀಸ್ ಅಂತ ತಗೊಂಡ್ರೆ ಪೊಲಿಟಿನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಕಂಪ್ಲೀಟ್ ಆಗಿ ಯಾರು ಓದ್ಕೋಬೇಕು ಅಂತ ಹೇಳೋದಿಲ್ಲ ನಾವು ಇವಾಗ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಎಕ್ಸಾಮ್ಸ್ ನ ಬರೀತಾ ಇದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಅದ್ರಿಂದ ಏನು ಉಪಯೋಗ ಆಗ್ಬೋದು ಆತರ ಕೇಳ್ಬೋದು ಎಲ್ಲಾನು ತಿಳ್ಕೊಂಡಿರೋ ತುಂಬಾ ಅವಶ್ಯಕತೆ ಆಗುತ್ತೆ ಆದ್ರೆ ಇಲ್ಲಿ ಸುಮ್ಮನೆ ಅದು ಏನು ಫಂಡಮೆಂಟಲ್ ಡ್ಯೂಟೀಸ್ 11 ಇದೆ ಅದನ್ನ ಓದ್ಕೊಂಡಿರ್ಬೇಕು ಮತ್ತೆ ಅದು ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಮತ್ತೆ ಯಾವ ಅಮೆಂಡ್ಮೆಂಟ್ ಅದ ಮುಖಾಂತರ ಅದನ್ನ ಆಡ್ ಮಾಡ್ಲಾಯ್ತು ಮತ್ತೆ ಅದಕ್ಕೆ ಕಮಿಟಿ ಯಾವುದು ಮತ್ತೆ ಆ ಇನ್ನೊಂದು ಅಮೆಂಡ್ಮೆಂಟ್ ಅನ್ನ ಆಡ್ ಮಾಡಿದ ಯಾವ 11th ಅಮೆಂಡ್ಮೆಂಟ್ 11th ಡ್ಯೂಟಿನ ಆಡ್ ಮಾಡಿದಾಗ ಯಾವ ಅಮೆಂಡ್ಮೆಂಟ್ ಇನ್ ಮುಖಾಂತರ ಆಡ್ ಮಾಡಿದ್ರು ಈ ತರ ಸ್ಪೆಸಿಫಿಕ್ ಇದು ಪಿ ಎಸ್ ಐ ಬರುತ್ತೆ ಅನ್ನೋ ಟಾಪಿಕ್ಸ್ ಜಾಸ್ತಿ ಒತ್ತು ಕೊಟ್ಟು ಓದ್ಕೋಬೇಕಾಗುತ್ತೆ ಸರ್ ಮತ್ತೆ ಅದ್ರ ಜೊತೆಗೆ ಈ ಎಸ್ ಎಸ್ ಸಿ ಸಿಜಿಎಲ್ ಕ್ವಶನ್ಸ್ ಆಗಿರ್ಬೋದು ಮತ್ತೆ ಎಫ್ ಬಿ ಎ ಕ್ವಶನ್ಸ್ ಆಗಿರ್ಬೋದು ಮತ್ತೆ ಕೆ ಎಸ್ ಪ್ರಿಲಿಮ್ಸ್ ಕ್ವಶನ್ಸ್ ಆಗಿರ್ಬೋದು ಆ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಾವು ಬೇಗ ಸಕ್ಸಸ್ ಕಡೆ ಹೋಗ್ಬೋದು ಅನ್ಸುತ್ತೆ ಸರ್ ಓಕೆ ವಿದ್ಯಾ ಅವರೇ ಮತ್ತೆ ಪಿ ಎಸ್ ಐ ನಲ್ಲಿ ನಕಾರಾತ್ಮಕ ಅಂಕ ಇರುತ್ತೆ ನೆಗೆಟಿವ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೊಸದಾಗಿ ಸಿದ್ಧತೆ ಮಾಡ್ತಾ ಇರೋರಿಗೆ ನಾನು ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೇಕು ಸ್ವಲ್ಪ ಗೊಂದಲ ಸಲಹೆ ಕೇಳ್ತಿರ್ತಾರೆ ಮಾರ್ಗದರ್ಶನ ಪಡಿತಾ ಇರ್ತಾರೆ ಇದ್ರ ಬಗ್ಗೆ ನಿಮ್ಮ ಅನುಭವನ ಹಂಚ್ಕೋಬಹುದಾ ಎಸ್ ಸರ್ ಅಂದ್ರೆ ನಾವೊಂದು 60 ಕಡಿಮೆ ಕ್ವಶನ್ಸ್ ನನಗೆ ಅದ್ರಲ್ಲಿ ಗೊತ್ತಿದೆ ಅಂತ ಅಂದ್ರೆ 100 ಕ್ವಶನ್ ಗೆ 60 ಕ್ವಶನ್ಸ್ ಮಾತ್ರ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ 40 ಕ್ವಶನ್ಸ್ ನಮ್ಗೆ ಏನು ಗೊತ್ತಿಲ್ಲ ಅಂತ ಅಂದ್ರೆ ಸ್ವಲ್ಪ ನಾವು ಚಾನ್ಸ್ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ ಸರ್ ಏಕೆಂದ್ರೆ 60 ಕ್ವಶನ್ಸ್ ನಾವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಬಂದು ನಮ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರಲ್ಲ ಅಟ್ ಲೀಸ್ಟ್ 70 ಎಬೋ ನಮ್ ಕ್ವಶನ್ಸ್ ಕರೆಕ್ಟ್ ಆಗಿರ್ಲೇಬೇಕು ಆಫ್ಟರ್ ನೆಗೆಟಿವ್ ನೆಕ್ಸ್ಟ್ 70 ಕ್ವಶನ್ಸ್ ಎಬೋ ಇರಲೇಬೇಕು ಸೊ 60 ಕ್ವಶನ್ಸ್ ಆಗಿದ್ರೆ ಚಾನ್ಸ್ ತಗೊಂಡ್ರೆ ಅಟ್ ಲೀಸ್ಟ್ ನಮ್ದು ಸ್ಕೋರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ನಾವು ಬರ್ದಿದ್ ನಾವು 75 ಕ್ವಶನ್ಸ್ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಇನ್ನ ಒಂದು 25 ಕ್ವಶನ್ಸ್ ನಮ್ಗೆ ಏನು ಗೊತ್ತಿಲ್ಲ
ಅನ್ನೋ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ಕ್ವಶನ್ಸ್ ನ ಕಂಪ್ಲೀಟ್ ಆಗಿ ಬಿಟ್ ಬಿಡ್ಬೇಕಾಗುತ್ತೆ ಸರ್. ಯಾವುದು ಕೆಲವೊಂದ್ ಕ್ವಶನ್ಸ್ ನಮ್ಗೆ ಅರ್ಧ ಗೊತ್ತಿದೆ, ಇದ್ರ ಬಗ್ಗೆ ನಮಗೆ ಗೊತ್ತಿದೆ, ಬಟ್ ಆಪ್ಷನ್ಸ್ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಇದೆ, ಅಥವಾ ಎರಡ್ ಆಪ್ಷನ್ ಅಲ್ಲಿ ಕನ್ಫ್ಯೂಸ್ ಇದೆ, ಮೂರ್ ಆಪ್ಷನ್ ಅಲ್ಲಿ ಕನ್ಫ್ಯೂಸ್ ಇದೆ. ಇಂಥ ಟೈಮಲ್ಲಿ ಚಾನ್ಸ್ ತಗೋಬಹುದು. ಏನೋ ಗೊತ್ತೇ ಇಲ್ಲ ಅನ್ನೋ ಕ್ವಶನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಬಿಟ್ಬಿಡೋದೇ ಬೆಸ್ಟ್. ಓಕೆ ವಿದ್ಯಾ ಅವರೇ, ನೀವು ವಿಜ್ಞಾನದ ಹಿನ್ನೆಲೆ ಅಂದ್ರೆ ತಾಂತ್ರಿಕ ಶಿಕ್ಷಣದ ಹಿನ್ನೆಲೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದ್ರಿ. ಎಸ್ ಸರ್. ಏನಾದ್ರೂ ಪ್ರಾರಂಭದಲ್ಲಿ ಇತಿಹಾಸ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಪಾಲಿಟಿ ಇರ್ಬೋದು, ಮತ್ತೆ ಜಿಯೋಗ್ರಫಿ ಇರ್ಬೋದು, ಈ ಸಬ್ಜೆಕ್ಟ್ ನಿಮಗೆ ಯಾವ ರೀತಿ ನೀವು ಇದನ್ನ ತುಂಬಾ ಬೇಗ ಗ್ರಹಿಸಕ್ಕೆ ಪ್ರಯತ್ನ ಮಾಡಿದ್ರಿ? ಸರ್ ಅಂದ್ರೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ನಾವು ಬೇಸಿಕ್ ಸ್ಕೂಲ್ ಲೆವೆಲ್ ಅಲ್ಲಿ ಇದನ್ನೆಲ್ಲ ಓದೇ ಇರ್ತೀವಿ. ಮತ್ತೆ ಸ್ಕೂಲ್ ಬುಕ್ಸ್, ಇದಕ್ಕೆ ನಾವು ಪಿ ಎಸ್ ಸಿ ಎಕ್ಸಾಮ್ ಗೆ ಸ್ಕೂಲ್ ಬುಕ್ಸ್ ಗೆ ನಾವು ಮ್ಯಾಕ್ಸಿಮಮ್ ಪ್ರಿಫರೆನ್ಸ್ ನ ಕೊಡ್ಬೇಕಾಗತ್ತೆ. ನಾನು ಇಂಜಿನಿಯರಿಂಗ್ ಮುಗಿದ ನನ್ನ ಫಸ್ಟ್ ಬುಕ್ಸ್ ಓದಿದೆ ಎನ್ ಸಿ ಆರ್ ಟಿ. ಸಿಕ್ಸ್ತ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ, ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ನಾನು ಎನ್ ಸಿ ಆರ್ ಟಿ ನೇ ಕಂಪ್ಲೀಟ್ ಆಗಿ ಓದಿದ್ದು. ಹಂಗಾಗಿ ಬೇಸಿಕ್ಸ್ ಎಲ್ಲ ಅಲ್ಲಿ ಕವರ್ ಆಗ್ತಾ ಹೋಯ್ತು. ಆ ಬೇಸಿಕ್ಸ್ ತಿಳ್ಕೊಂಡ್ ನಂತರ ನಾವು ಏನ್ ಸ್ಪೆಸಿಫಿಕ್ ಬುಕ್ಸ್ ಇರುತ್ತೆ, ಪೊಲಿಟಿನಲ್ಲಿ ಲಕ್ಷ್ಮೀಕಾಂತ್, ಜಿ ಸಿ ಲಿಯೋಂಗ್, ಈ ತರ ಬುಕ್ಸ್ ನ ನಾವು ಓದ್ಕೊಂತಾ ಹೋದ್ವಿ ಸರ್. ಹಂಗಾಗಿ ಬೇಸಿಕ್ಸ್ ಫಸ್ಟ್ ಪ್ರಿಪೇರ್ ಆಗಿ ನಾವು ಅದನ್ನ ಮಾಡ್ಕೊಂತಾ ಹೋಗಿದ್ರಿಂದ, ಅದನ್ನ ಓದ್ಕೊಂತಾ ಹೋಗಿದ್ರಿಂದ ನಮ್ಗೇನು ಅಷ್ಟೊಂದು ಕಷ್ಟ ಏನಾಗ್ಲಿಲ್ಲ. ಓಕೆ ವಿದ್ಯಾ ಅವರೇ, ಏನು ಬುಕ್ಸ್ ಗಳನ್ನೇ ಓದಿದ್ರೆ ಸಾಕಾ, ಇಲ್ಲ ಏನಾದ್ರು ನೋಟ್ಸ್ ಮಾಡ್ಕೋಬೇಕಾಗತ್ತ ಸಿದ್ಧತೆಗೆ? ಸರ್ ಅಂದ್ರೆ ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಇರುತ್ತೆ ಸರ್. ಓಕೆ, ಅಂದ್ರೆ ಕೆಲವೊಬ್ರಿಗೆ ನೋಟ್ಸ್ ಮಾಡ್ಕೊಂಡು ಓದಿದ್ರೆ, ಅವ್ರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಓದಿದ್ರೆ ಸ್ವಲ್ಪ ಜಾಸ್ತಿ ನೆನಪಲ್ಲಿರುತ್ತೆ, ಕೆಲವೊಬ್ರಿಗೆ ನೋಟ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗತ್ತೆ ಅನ್ನೋದಿರುತ್ತೆ, ಅದು ಅವ್ರ ಮೇಲೆ ಡಿಪೆಂಡ್ ಆಗತ್ತೆ. ಬಟ್ ನಂದು ನಾನು ಹೇಳೋದಕ್ಕೆ ಹೋದ್ರೆ ನಾನು ಯಾವುದೇ ರೀತಿ ನೋಟ್ಸ್ ಮಾಡ್ತಾ ಇರ್ಲಿಲ್ಲ. ನಾನು ಯಾವುದೇ ಒಂದು ಬುಕ್ ನ ತಗೊಂಡ್ರೆ ಅದರಲ್ಲಿ ಇಂಪಾರ್ಟೆಂಟ್ ಇದ್ರೆ ಅದನ್ನ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೆ, ಅದನ್ನ ಪೆನ್ಸಿಲ್ ಅಲ್ಲೇ ಮ್ಯಾಕ್ಸಿಮಮ್ ಶೇಡ್ ಮಾಡಿದ್ರೆ ನಂಗೆ ತುಂಬಾ ಮರ್ತೋಗುವಂತ ಟಾಪಿಕ್ಸ್ ನ, ಅಥವಾ ಮರ್ತೋಗುವಂತ ಒಂದು ಯಾವ್ದೋ ಒಂದು ಈವೆಂಟ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಒಂದು ಡೇಟ್ ಆಗಿರ್ಬೋದು, ಅದನ್ನ ಪೆನ್ಸಿಲ್ ಅಲ್ಲಿ ಶೇಡ್ ಮಾಡ್ಕೊಂಡಿರ್ತಾ ಇದ್ದೆ. ಈಗ ಶೇಡ್ ಮಾಡಿರೋದನ್ನ ಮ್ಯಾಕ್ಸಿಮಮ್ ಟೈಮು ಅದನ್ನ ಮರ್ತೋಗುತ್ತೆ ಮರ್ತೋಗುತ್ತೆ ಅಂತ ಯಾವೊಂದು ಪ್ರತಿ ದಿನ ಅದನ್ನ ತೆಗೆದು ತೆಗೆದು ನೋಡ್ತಾ ಇದ್ದೆ. ಪ್ರತಿದಿನ ತೆಗೆದು ತೆಗೆದು ನೋಡ್ತಾ ಇದ್ದಾಗ ಅದು ಯಾವಾಗ ನಮ್ಮ ಮೈಂಡ್ ಅಲ್ಲಿ ಫುಲ್ ಫಿಕ್ಸ್ ಇನ್ ಯಾವತ್ತು ಮರ್ತೋಗೋಣ ಅಂದ್ರೆ ಅದನ್ನ ಎರೇಸ್ ಮಾಡ್ತಾ ಇದ್ದೆ ಎರೇಸರ್ ನಲ್ಲಿ. ಈ ತರ ನಾನು ಮಾಡ್ತಾ, ಹಂಗಾಗಿ ನನ್ಗೆ ಯಾವುದೇ ನೋಟ್ಸ್ ಮಾಡ್ಕೊಂಡು ಓದ್ಲಿಲ್ಲ ಸರ್ ನಾನು. ಓಕೆ, ಅಲ್ಲಿ ಸ್ವಲ್ಪ ನಮ್ಗೆ ಟೈಮ್ ಸೇವ್ ಆಯ್ತು. ಓಕೆ ವಿದ್ಯಾ ಅವರೇ, ಅದು ಒಬ್ಬೊಬ್ರು ನೋಟ್ಸ್ ಮಾಡ್ಕೊಳ್ತಾರೆ, ಒಬ್ಬರು ನೋಟ್ಸ್ ಮಾಡ್ಕೊಳಲ್ಲ. ಎಸ್ ಸರ್, ಹೌದು. ವಿದ್ಯಾ ಅವರೇ, ಪಿ ಎಸ್ ಐ ಆಗ್ಬೇಕು ಅಂದ್ರೆ ಒಟ್ಟಾರೆಗೆ ಸೋರ್ಸ್ ಅಥವಾ ಬುಕ್ ಲಿಸ್ಟ್ ಅಂತ ಹೇಳ್ತೀವಿ, ನಿಮ್ ಕಡೆಯಿಂದ ನೀವು ಏನಾದ್ರೂ ಸಲಹೆ ಸೂಚನೆ, ಪೇಪರ್ ಒನ್ ಇರ್ಬೋದು, ಪೇಪರ್ ಟೂ ಇರ್ಬೋದು, ಈ ತರ ಲಕ್ಷ್ಮೀಕಾಂತ್ ಅವ್ರ ಬುಕ್ಸ್ ಹೇಳಿದ್ರಿ, ಆ ತರ ಇನ್ನು ಕೆಲವೊಂದು ಮುಖ್ಯವಾದಂತ ಪುಸ್ತಕಗಳು? ಸರ್ ನಾನು ಹೆಚ್ಚು ಪಿ ಎಸ್ ಐಗೆ ಜಾಸ್ತಿ ಬುಕ್ ನ ಗುಡ್ಡ ಹಾಕೊಂಡು ಏನು ಓದ್ಲಿಲ್ಲ. ತಗೊಂಡಿದ್ ಒಂದ್ ಎರಡು ಬುಕ್ಸ್, ಆ ಎರಡು ಬುಕ್ಸ್ ಅಲ್ಲಿ ಒಂದ್ ಎರಡ್ ಮೂರು ಬುಕ್ಸ್ ತಗೊಂಡೆ. ನಾನು ಮ್ಯಾಕ್ಸಿಮಮ್ ರಿಪಿಟೇಷನ್ ರಿವಿಷನ್ಸ್ ಮಾಡಿದೆ, ಅಂದ್ರೆ ಎಲ್ಲಾ ಬುಕ್ಸ್ ತಗೊಂಡು ಅದು ಎಲ್ಲಾ ಬುಕ್ಸ್ ಓದೋದಕ್ಕಿಂತ ಯಾವ್ದೋ ಒಂದ್ ಎರಡು ಮೂರು ಬುಕ್ಸ್ ತಗೊಂಡು ಅದನ್ನ ಹತ್ತು ಟೈಮ್ ಓದಿದ್ರೆ ನಾವು ಚೆನ್ನಾಗ್ ನೆನಪಿರುತ್ತೆ, ಮತ್ತೆ ಚೆನ್ನಾಗ್ ಸ್ಕೋರ್ ಮಾಡ್ಬೋದು ಅನ್ಸುತ್ತೆ. ಇವಾಗ ಲಕ್ಷ್ಮೀಕಾಂತ್ ತುಂಬಾ ದೊಡ್ಡ ಬುಕ್, ಆ ಬುಕ್ ಬೇರೆ ಎಕ್ಸಾಮ್ಸ್ ಗೆ ಜಾಸ್ತಿ ಯೂಸ್ ಆಗುತ್ತೆ. ಪಿ ಎಸ್ ಐ ಗೆ ಇನ್ನು ಅಷ್ಟು ಲೆವೆಲ್ ಅಲ್ಲಿ ಕ್ವಶನ್ಸ್ ಅದರಿಂದ ಬರಲ್ಲ, ಅಂದ್ರೆ ಬರಲ್ಲ ಅಂತ ಹೇಳೋದಕ್ಕಾಗಲ್ಲ, ಬಂದ್ರೂ ಕೂಡ ಅದು ಟೈಮ್ ವೇಸ್ಟ್ ಈ ಒಂದು ಈ ಪಿ ಎಸ್ ಐ ಎಕ್ಸಾಮ್ ಗೆ. ಅದಕ್ಕೆ ಎ ಎಸ್ ಮಾಡ್ತಾ ಇದೀವಿ, ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ದೆ, ಅಂತದಕ್ಕೆ ಲಕ್ಷ್ಮೀಕಾಂತ್ ಬುಕ್ ತುಂಬಾ ಇದಾಗುತ್ತೆ ಸರ್. ಅದಕ್ಕಿಂತ ಬೆಸ್ಟ್ ಈ ಕನ್ನಡದಲ್ಲಿ ಯಾವ್ದಾದ್ರು ಒಂದು ಬುಕ್ಸ್ ಗಳಿರುತ್ತೆ, ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಪಿ ಎಸ್ ಐ ಗೆ ಅಂತ ನೋಟ್ಸ್ ಮಾಡಿರ್ತಾರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ ಅವರು. ಇಂಥ ನೋಟ್ಸ್ ಅನ್ನ ತಗೊಂಡು ಓದಿದ್ರೆ ಸ್ವಲ್ಪ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಬಹುದು ಅಂತ ಅನ್ಸುತ್ತೆ ಸರ್. ಮತ್ತೆ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಪಿ ಎಸ್ ಎಕ್ಸಾಮ್ ಪ್ರಿಪರೇಷನ್ ಗೆ ಅಂತ ಅಂದ್ರೆ ಫಸ್ಟ್ ಕ್ವಶನ್ ಪೇಪರ್ಸ್ ಎಲ್ಲ. ಅದು ಇದರಲ್ಲಿ ಜಾಸ್ತಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬರೋದ್ರಿಂದ ಯಾವುದೇ ಎಕ್ಸಾಮ್ ಕ್ವಶನ್ಸ್ ಆಗಿರ್ಬೋದು, ಅದು ಎಫ್ ಡಿ ಆಗಿರ್ಬೋದು, ಎಸ್ ಬಿ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಪಿ ಸಿ ಆಗಿರ್ಬೋದು, ಒಂದು ಅಟ್ಲೀಸ್ಟ್ ಒಂದು 60-70 ಕ್ವಶನ್ ಪೇಪರ್ಸ್ ಅನ್ನ ವಿತ್ ಎಕ್ಸ್ಪ್ಲನೇಷನ್ ನಾವು ಸಾಲ್ವ್ ಮಾಡಿರ್ಬೇಕು. ಅವಾಗ ನಾವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಹೆಚ್ಚು ಅಪ್ರೋಚ್ ಮಾಡಿ ಹೆಚ್ಚು ಸ್ಕೋರ್ ಮಾಡ್ಬೋದು ಸರ್. ಓಕೆ ವಿದ್ಯಾ ಅವರೇ, ಪತ್ರಿಕೆ ಎರಡರ ಬಗ್ಗೆ ತಿಳಿಸ್ಕೊಟ್ರಿ. ಮೂರನೇದು ಸಂದರ್ಶನ. ಸಂದರ್ಶನದ ನೀವು 10 ಅಂಕಕ್ಕೆ 8.33 ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 83.3% ನೀವು ಅಂಕವನ್ನ, ಉತ್ತಮವಾದಂತ ಅಂಕವನ್ನ ಪಡ್ಕೊಂಡ್ರಿ. ಸಂದರ್ಶನದ ಸಿದ್ಧತೆ ಹೇಗಿತ್ತು, ಮತ್ತೆ ಅದರ ಒಂದು ಅನುಭವವನ್ನ ಹಂಚ್ಕೋಬಹುದಲ್ಲ? ಎಸ್ ಸರ್, ಸಂದರ್ಶನಕ್ಕೆ ಪ್ರಿಪರೇಷನ್ ಒಂದು ಅಂದ್ರೆ ಇವಾಗ ಯಾರು ಮುಂಚೆ ನಮಗಿಂತ ಮುಂಚೆ ಹೋಗಿರ್ತಾರೆ ಅವರನ್ನ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು, ಮತ್ತೆ ಅವ್ರಿಗೆ ಏನ್ ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಮತ್ತೆ ಅವ್ರಿಗೆ ಎಷ್ಟೆಷ್ಟು ಸ್ಕೋರ್ ಬಂತು, ಇದನ್ನ ನಾವು ತಿಳ್ಕೋಬೇಕು. ಅವಾಗ ನಾವು ಮೈಂಡ್ ಅಲ್ಲಿ ಒಂಥರ ಫಿಕ್ಸ್ ಆಗ್ತೀವಿ, ಓ ನನಗೂ ಈ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡು, ನಾನು ಒಂದಿಷ್ಟು ಕ್ವಶನ್ಸ್ ಒಂದು 15-20 ಕ್ವಶನ್ಸ್ ಲಿಸ್ಟ್ ಮಾಡ್ಕೊಂಡಿದ್ದೆ. ಆ ಕ್ವಶನ್ಸ್ ನಾನು ಬರೆದು
ಇಟ್ಕೊಂಡಿದ್ದೆ ಸರ್. ಇವಾಗ ಫಸ್ಟ್ ಕ್ವಶನ್ ಮೋಸ್ಟ್ಲಿ ಎಲ್ಲ ಇಂಟರ್ವ್ಯೂ ನಲ್ಲಿ ನಿಮ್ ಬಗ್ಗೆ ಹೇಳಿ ಅಂತ ಫಸ್ಟ್ ಕ್ವಶನ್ ಇರುತ್ತೆ. ಅದನ್ನ ನಾನು ಕೂಡ ಏನೇನ್ ಹೇಳ್ಬೇಕು ನನ್ ಬಗ್ಗೆ ಕೇಳಿದ್ರೆ, ಅದ್ ಮತ್ತೆ ಅದನ್ನ ಕಡಿಮೆ ಟೈಮ್ ಅಲ್ಲಿ ಹೆಂಗೆ ಅದನ್ನ ಮುಗಿಸ್ಬೇಕು ಅದನ್ನ ಬರ್ಕೊಂಡು ಇಟ್ಕೊಂಡಿದ್ದೆ. ಸೊ ಫಸ್ಟ್ ಕ್ವಶನ್ ಅನ್ನು ಓದಾಗ ಅದೇ ಇತ್ತು, ನಿಮ್ ಬಗ್ಗೆ ಹೇಳಿ, ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ ಹೇಳಿ, ನಿಮ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಅದನ್ನ ನಾನು ಆನ್ಸರ್ ಮಾಡಿದೆ. ಮತ್ತೆ ನನ್ನ ಇಂಜಿನಿಯರಿಂಗ್ ಕ್ವಶನ್ಸ್ ಒಂದೆರಡು ಕೇಳಿದ್ರು, ಅದಕ್ಕೂ ಕೂಡ ನಾನು ಆನ್ಸರ್ ಮಾಡಿದೆ. ಅದು ಮತ್ತೆ ನಾವು ಇಂಟರ್ವ್ಯೂ ನಲ್ಲಿ ನಾವು ಏನು ಮಾತಾಡ್ತೀವಿ ಅದರಲ್ಲಿ ಅದ್ರ ಒಳಗಡೆನೆ ಯಾವ್ದಾದ್ರು ಒಂದು ಟಾಪಿಕ್ ನ ಎತ್ಕೊಂಡು ನೆಕ್ಸ್ಟ್ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಸೊ ಹಂಗಾಗಿ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಸ್ವಲ್ಪ ಏನಂದ್ರೆ ನಾವ್ ಏನೇ ಮಾತಾಡಿದ್ರು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತಿರೋದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ ಸರ್. ಯಾಕೆಂದ್ರೆ ನೆಕ್ಸ್ಟ್ ಕ್ವಶನ್ ಅದ್ರಿಂದಲೇ ಬರೋದ್ರಿಂದ ಅದು ನಾವು ಸ್ವಲ್ಪ ಕಾನ್ಶಿಯಸ್ ಆಗಿ ಮಾತಾಡಿದ್ರೆ ಬೆಸ್ಟ್. ಓಕೆ, ಅಂದ್ರೆ ನಾವು ಹೇಳಿದಂತ ವಿಚಾರಗಳ ಮೇಲೆ ಚರ್ಚೆಗಳು ಮತ್ತೆ ಪ್ರಶ್ನೆಗಳು ಬರ್ತಿರ್ತವೆ. ಎಸ್ ಸರ್. ಮತ್ತೆ ಇಂಟರ್ವ್ಯೂ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದ್ರೆ ಕಾನ್ಫಿಡೆನ್ಸ್. ನಮ್ಗೆ ಕ್ವಶನ್ ಗೊತ್ತಿರ್ಲಿಲ್ಲ ಅಂತ ಹೇಳ್ದಾಗ ಅವ್ರು ಯಾವ್ದೋ ಒಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಏನು ನಮ್ಗೆ ಹೇಳೋದು ಗೊತ್ತಾಗ್ಲಿಲ್ಲ, ಅದಕ್ಕೆ ಆನ್ಸರ್ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಯಾವ್ದು ಐಡಿಯಾ ಇಲ್ಲ ಅಂತ ಅಂದಾಗ, ಇಲ್ಲ ಸರ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ರು ಬೆಸ್ಟ್ ಆಗತ್ತೆ. ಅದ್ರ ಬದಲು ಸುತ್ಕೊಂಡು ಸುತ್ಕೊಂಡು ಅದ್ರ ಬಗ್ಗೆ ಏನೇನೋ ಕವರ್ ಅಪ್ ಮಾಡೋದಕ್ಕೆ ಹೋದ್ರೆ ಅವ್ರಿಗೆ ಗೊತ್ತಾಗತ್ತೆ ಅದು. ಅವಾಗ ನಮ್ ಕಾನ್ಫಿಡೆನ್ಸ್ ಡಿಕ್ರೀಸ್ ಆಗುತ್ತೆ, ಮತ್ತೆ ನಮ್ ಸ್ಕೋರು ಕಡಿಮೆ ಆಗುತ್ತೆ ಸರ್. ಓಕೆ ವಿದ್ಯಾ ಅವರೇ, ಒಳ್ಳೆ ಅಂಕಗಳನ್ನ ಸಂದರ್ಶನ ಪಡ್ಕೊಂಡ್ರಿ. ಎಸ್ ಸರ್. ವಿದ್ಯಾ ಅವರೇ, ಕೊನೆಯದಾಗಿ ನಿಮ್ಮ ಮುಂದಿನ ಗುರಿ? ಸರ್, ನಾವೊಂದು ಗೆಜೆಟೆಡ್ ಪೋಸ್ಟ್ ಗೆ ಪ್ರಿಪರೇಷನ್ ಮಾಡ್ಕೊಂತಾ ಇದ್ದೀನಿ. ಸೊ ಅದು ಸಕ್ಸಸ್ ಆದ್ರೆ ಒಳ್ಳೇದು ಸರ್. ಅನ್ ಅಕಾಡೆಮಿ ಪರವಾಗಿ ಮತ್ತೆ ಈ ನಿಮ್ಮ ಒಂದು ಸಲಹೆ ಮಾರ್ಗದರ್ಶನವನ್ನ ಕೇಳ್ತಾ ಇರ್ತಕ್ಕಂಥ ಎಲ್ಲರ ಪರವಾಗಿ ನೀವು ಆ ಹುದ್ದೆಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಬಯಸ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ಕೊನೆಯದಾಗಿ ಪಿ ಎಸ್ ಐ ಸಿದ್ಧತೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು, ಈ ನೇಮಕಾತಿ ಇನ್ನೇನು ನೇಮಕಾತಿ ಪ್ರಾರಂಭ ಆಗ್ಬಿಟ್ಟಿದೆ, ಆಗ್ಲೆ ಒಂದು ಮೂರರಿಂದ ನಾಲ್ಕು ಐದು ತಿಂಗಳು ಸಿಗ್ಬಹುದು ಅವರಿಗೆ. ಒಂದು ಕೊನೆಯದಾಗಿ ಅವರಿಗೆ ಒಂದು ಸಲಹೆ ಏನ್ ಕೊಡ್ತೀರಾ? ನಾನು ಎಲ್ಲಾ ನನ್ನ ಜೂನಿಯರ್ಸ್ ಏನ್ ಹೇಳೋದಂತ ಅಂದ್ರೆ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಚೆನ್ನಾಗಿ ಓದಿ, ಎಷ್ಟು ಟೈಮ್ ಇರುತ್ತೆ ಅಷ್ಟನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡು ಓದಿ. ಕೆಲವೊಬ್ಬರಿಗೆ ಕೆಲವೊಂದ್ ಟಾಪಿಕ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅಂದ್ರೆ ಒಂದ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಿಗೆ ಮೆಂಟಲ್ ಅಬಿಲಿಟಿ ಚೆನ್ನಾಗಿ ಗೊತ್ತಿರುತ್ತೆ. ಅಂತ ಟಾಪಿಕ್ಸ್ ನ ಸ್ವಲ್ಪ ಕಡಿಮೆ ಟೈಮ್ ಕೊಡಿ. ಯಾವ್ದು ನಿಮ್ಗೆ ಇವಾಗ ಹಿಸ್ಟ್ರಿ ಇಂತ ಕಷ್ಟ ಆದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಕೊಡಿ. ಟೈಮ್ ನ ನೀಟ್ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ 3 to 4 months ಇಸ್ ಮೋರ್ ದನ್ ಎನಫ್ ಅನ್ಸುತ್ತೆ ಒಂದು ಪಿ ಎಸ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋದಕ್ಕೆ. ಸೊ ಇದು ನಾನು ಕೊಡ್ತಿರೋ ಸಜೆಷನ್ಸ್. ಥ್ಯಾಂಕ್ ಯು ವಿದ್ಯಾ ಅವರೇ. ಥ್ಯಾಂಕ್ ಯು ಸರ್. ನಿಮ್ಮ ಅಮೂಲ್ಯವಾದಂತ ಸಮಯವನ್ನ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಅವರಿಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ನೀಡಿದೀರಾ. ಅನ್ ಅಕಾಡೆಮಿ ಪರವಾಗಿ, ವೈಯಕ್ತಿಕವಾಗಿ ಮತ್ತು ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿದ್ಯಾ. ಓಕೆ. ಅನ್ ಅಕಾಡೆಮಿ.